ಯೂಟ್ಯೂಬ್ ಚಾನಲ್ ಗೈಸ್. ಎಷ್ಟು ಸೂಪರ್ ಆಗಿದೆ ನೋಡಿದ್ರಿ, ಏನು ಅರಿ ಆಗ್ಬಿಟ್ಟು ಗೈಸ್. ನಾವು ಬರ್ತಾ ಇದ್ವಾ, ಸರಿ ತುಂಬ ಹೊತ್ತು ಕೂತು ಅಲ್ವಾ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಇಲ್ಲಿ ಒಂದು ಸ್ವಲ್ಪ ಸೈಡಿಗೆ ಹಾಕಿದ್ವಿ. ಸೈಡಿಗೆ ಹಾಕಿ ನೋಡಿದ್ರೆ ರೋಡಲ್ಲಿ ನೋಡಿ ಒಂದು ಕಲ್ಲು ಕಾಣ್ತಾ ಇದೆಯಾ ನಿಮಗೆ? ಯಾವುದಾದ್ರೂ ಟೂ ವೀಲರು ಕಾರು ಏನಾದರೂ ಬಂತು ಅಂದರೆ ಭಾರಿ ಕಷ್ಟ ಆಗ್ಬಿಡುತ್ತೆ. ಅಂದರೆ ನೋಡ್ದಲ್ಲ ಬಂತು ಅಂದರೆ ಇದಾಗ್ಬಿಡುತ್ತಲ್ವಾ? ಕಲ್ಲು ಅಂದರೆ ಇಟ್ಟಿಗೆ. ತೆಗೆದ್ಬಿಟ್ಟು ಸೈಡಿಗೆ ಹಾಕ್ಬಿಡೋಣ, ಏನು ಹೇಳ್ತೀರಾ? ಇಟ್ಟಿಗೆಲ್ಲ ಗೈಸ್, ಯಾವುದೋ ಒಂದು ಲಾರಿದು ಮರದ ಪೀಸು ನೋಡಿ, ಇಲ್ಲಿ ಎಷ್ಟು ದೊಡ್ಡ ಪೀಸ್. ಯಾವ್ದಾದ್ರು ಗಾಡಿ ಗಿಡಿ ಬಂದು ಟೂ ವೀಲರು ಇಲ್ಲ ಪಕ್ಕದಲ್ಲಿ ಬರೋ ಗಾಡಿಗೆ ಹಿಡಿದು ಟೈರ್ ಹಿಡ್ದಿಗೆ ಏನಾದ್ರು ಸಿಗಾಕಂಡ್ರೆ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾರಾದರೂ ಬಿದ್ದೋದ್ರೆ ಏನು ಮಾಡೋದು ಅಲ್ವಾ? ಗಾಯ್ಸ್ ನೋಡಿ, ಗಾಯ್ಸ್ ಹೆಂಗ್ ಕಾಣ್ತಾ ಇದೆ ಗಾಯ್ಸ್, ಹಿಮ ಫುಲ್ ಹಿಮ ಅಲ್ವಾ ಗಾಯ್ಸ್? ಒಳ್ಳೆ ಗಾಳಿ, ತಂಪಾದ ಗಾಳಿ ಬರ್ತಾ ಇದೆ. ಒಳ್ಳೆ ಗಾಳಿ ಹೋಗಿದ್ವಿ ಗೈಸ್ ಊಟ ಮಾಡೋಕ್ಕೆ. ಊಟ ಮಾಡೋಕೆ ಹೋದಾಗ ಇನ್ನು ಏನು ಮಾಡೋದು, ಸ್ಟೀಮ್ ರೈಸ್ ಹೇಳಿದೆ, ದಾಲ್ ಫ್ರೈ ಹೇಳಿದ್ದೆ, ಬಟ್ ಅಲ್ಲಿ ಬಂದಿದ್ದು ದಾಲ್ ತಡ್ಕ. ದಾಲ್ ಫ್ರೈ ಹೇಳಿದ್ರೆ ಅಲ್ಲಿ ಬಂದು ಆಮೇಲೆ ನೂಡಲ್ಸ್ ಹೇಳಿದ್ವಿ. ನೂಡಲ್ಸ್ ಅಂತೂ ಬೇರೆ ಲೆವೆಲಲ್ಲಿ ಆಗಿತ್ತು, ಬೇರೆ ಲೆವೆಲಲ್ಲಿ ಇತ್ತು ಅಂದ್ಕೊಳ್ಳಿ. ಹಿಂಗಿದೆ ನೋಡಿ, ಮಳೆಗಾಲದಲ್ಲಿ ಟ್ರಿಪ್ ಬೇರೆ ಬೇರೆ, ಏನಕ್ಕೆ ಅಂದರೆ ಒಳ್ಳೆ ಗ್ರೀನರಿ ಸಿಗುತ್ತೆ. ಬಟ್ ಇಲ್ಲಂತೂ ಮಳೆನೇ ಇಲ್ಲ, ಅದು ಬೇರೆ ವಿಷಯ. ಮಳೆ ಬರುತ್ತೆ, ಒಂದು ಸ್ವಲ್ಪ ಸ್ವಲ್ಪ ಬರ್ತಾ ಇದೆ, ಅಲ್ಲಂತೂ ಮಳೆನೇ ಇಲ್ಲ ಡೆಲ್ಲಿಲಿ. ಅಯ್ಯೋ ಎಂದು ಸಾಕು ಸುಮ್ಮನಾಗೋದು, ಏನು ಹೊಗೆ ತುಂಬಿಕೊಂಡಿರೋದ ಅಲ್ಲ ಹಿಮ ಇರೋದಂತ ಗೊತ್ತಿಲ್ಲ ಗೈಸ್.
ಅಂತೀಯ ಹೊಡ ಗೆಟ್ ರುಪೀಸ್ ಕೊಡ್ತಿರ್ಬೋ ಗೆಟ್ ರುಪೀಸ್ ಕೊಡ್ತಿರಲ್ಲೇ ಐಕ್ ಅಲ್ಲಿ ಉಂಡಲ್ಲೇ ಮುಂದಲ್ಗೂ ಉಂಡ್ಲೇ ಏನಾಯ್ತು ಮಗ ನಿಧಾನಕ್ಕೆ ತಿರುಗಿಸು ಈ ಕಲ್ಲೆಲ್ಲ ನಾವು ತೆಗೆದಿದ್ವಿ ಗೈಸ್ ಎಲ್ಲ ಸೆಲ್ಲಿಗಾಗ್ತದೆ ಟೂ ವೀಲರ್ಗಳೆಲ್ಲ ಬರ್ತಾ ಇರ್ತಾರೆ ಈ ಕಡೆ ಅದಕ್ಕೋಸ್ಕರ ಹಂಗೋ ಫೈನಲಿ ಪಂಚರ ಆಗೋಯ್ತು ಏನು ಮಾಡೋದು ಹೇಳಿ ಸಾಕು ಸಾಕು ಹಂಗೆ ಇಡು ಕೆಳಗಡೆ
ಓಕೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಿನ್ನೆ ನೈಟ್ ಹಾಕ್ಸಿರೋ ಡೀಸೆಲು ತಿರ್ಗಾ ಇಲ್ಲಿ 82 ರೂಪಾಯಿ 82.2 ಪೈಸ ಅಲ್ಲ ರೇಟ್ ತೊಂದರೆ 93 ಹಣ ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಜೀರೋ ಜೀರೋ ಏಕ್ ಮರಟ್ದು ಏಕ್ ಸ್ಟೆಪ್ ಮರಟ್ದು ಹಾಂ ಬಸ್ 93.16 ಎಷ್ಟು ರೇಟ್ ರೇಡಿಯುತ್ತೆ ನೋಡೋಣ ಮಗ 93 ಮಗ 93.16 ರೇಟು ಹ್ಞೂ ಕೆಳಗಡೆ ರೇಟು ಇಲ್ಲೇ ಇದೆಯಲ್ಲ 93 ಏನಾ ಸ್ಕ್ಯಾನರ್ದು ನೋಡೋಣ ಎಷ್ಟು ಹಿಡಿಯುತ್ತೆ ಅಂತ ಇವಾಗ ಹತ್ತಾಯ್ತು ಲೇಟರ್ ಆಯ್ತು ಇವಾಗ ನಮ್ಮದು 3ನೇ ಟ್ಯಾಂಕ್ ಫಸ್ಟು ಒಂದು 4.5 ಹಾಕ್ಸಿದ್ವಿ ಆಮೇಲೆ 400 ಹಾಕ್ಸಿದ್ವಿ 400 ಆಮೇಲೆ ಓಕೆ ಬರೋಣ ಗೈಸ್ ಗಾಡಿ ಮುಂದೆ ಅಲ್ಲೇ ಅದು ಬರಾಗಿಲ್ಲ
ನೀರು ಅಷ್ಟೊಂದು ನೀಟಾಗಿ ಬೀಳ್ತಾ ಇದೆ, ಬಟ್ ಆದ್ರೆ ಅದ್ರ ಅಷ್ಟು ಸ್ಮೆಲ್ ಎಲ್ಲೂ ಇಲ್ಲ ಅನ್ಕೊಳ್ತಿ. ಏನ್ ಸ್ಮೆಲ್ ಗೊತ್ತಾ, ಗುಬ್ಬು ನಾತ ಹೊಡಿತಾ ಇದೆ, ಕೆಂಗೇರಿ ಮೋರಿಗಿಂತ ಸ್ಮೆಲ್. ಅಯ್ಯ ಗೈಸ್, ಏನ್ ರೋಡ್ ಗೈಸ್, ಇದು ನೋಡಿ ಹೆಂಗಿದೆ, ಇದೆ ಫುಲ್ಲು ಧೂಳು ಗುಂಡಿ ಹಳ್ಳ ದಿಂಡಿ ಆಯ್ತಾ ಇಲ್ಲ ಗೈಸ್. ಅಯ್ಯಯ್ಯೋ ಬಿಸಿಲು ಅದು ಇದು ಹೆಂಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಹೆಂಗೆಲ್ಲ ಇದೆ ಗೊತ್ತಾ, ಪಕ್ಕದಲ್ಲಿ ನೋಡಿ ರಾಕೆಟ್ ಬಂದಂಗೆ ಬರ್ತೇನೆ ಪಕ್ಕ, ಅದು ಸಿ ಎನ್ ಜಿ. ಇದು ಸಿ ಎನ್ ಜಿ ಟ್ಯಾಂಕ್, ಅದು ಸಿ ಎನ್ ಜಿ ಟ್ಯಾಂಕ್, ಬ್ಯಾಕಲ್ಲ ದೌಡ ಜಂಡು ಸಿ ಎನ್ ಜಿ ಟ್ಯಾಂಕ್ ಉಂಟು, ಅಮೆರ್ತರು ಟ್ಯಾಂಕ್ ಉಂಟು. ಎತ್ತರ ಟ್ಯಾಂಕ್ ಒಂದು ಜಂಡು ಮೂನು ನಾಲ್ಕು ಅಂಜು ಟ್ಯಾಂಕ್ ಅದು ನೋಕೋಣ ಕೇಳೋಣ. ಪತ್ತು ಮೈಲೇಜ್ ಬರು, ಪತ್ತು ಕಾರ ಇರೋದಂಜು ಜನ ಲಾರಿ ಎತ್ತರ ಬಂಡೆ ಆರು ಬಂಡೆ, ಹಾಂ ಆರು ಬಂಡೆ ಅದು ಪತ್ತು ಬಂಡೆ ಹೋಗಿಟ್ಟು ಇದೆಯೋ ಎಕ್ಸೆಂಟ್ ಬಂಡೆ ಡೀಸೆಲ್. ಇದೆಲ್ಲ ಹಳೆ ಗಾಡಿ ಡೀಸೆಲ್, ಇದ್ರ ಟ್ಯಾಂಕ್ ಹಿಂಗಿದೆ. ಅದು ಸಿ ಎನ್ ಜಿ ಸಿ ಎನ್ ಜಿ ಸಿ ಎನ್ ಜಿ ಹಂಗು ಹಿಂಗೋ ಫೈನಲ್ ನಾವು ಹೋಯ್ತಾ ಇದೀವಿ. ಇನ್ನು 1147 ಕಿಲೋಮೀಟರ್ ಗೈಸ್ ಹೋಗುವಾಗ ಹೋಯ್ತಾ ಇದೀವಿ ಹೋಯ್ತಾ ಇದೀವಿ, ತಲುಪ್ತಾ ಇಲ್ಲ. ಶೆಕೆ ಎಲ್ಲಂತೂ ಕಿತ್ಕೊಂಡೋಯ್ತೈತೆ. ಏನು ಹಂಗೆ ಕತೆಗಳು, ಇನ್ನು ಇವಾಗ ಚೆಚ್ಚಾರೆ ರಾಕೆಟ್ ರಾಕೆಟ್ ಒಂದು ಹೋಯ್ತಾ ಇರ್ಬೇಕು ಗೈಸ್, ಹೇಳ್ತೀರಾ ಅಲ್ವಾ? ಇವತ್ತು ಫುಲ್ಲು ನಾನು ನೈಟೆಲ್ಲ ನಿದ್ದೆ ಮಾಡಲ್ಲ, ನೈಟೆಲ್ಲ ಕಾಣಿತಾ ಇರೋದೆ. ಇವಾಗ 12:30 ತೋರಿಸ್ತಾ ಇದೆ, ನೋಡೋಣ ಎಷ್ಟೊತ್ತಿಗೆ ತಲುಪ್ತೀವಿ ಅಂತ. ನಾಳೆ ಹೆಂಗಾದ್ರೂ ಮಾಡಿ ಬೆಂಗಳೂರು ತಲುಪಬೇಕು ಗೈಸ್, ಇಲ್ಲಾಂದ್ರೆ ಆಗಲ್ಲ. ರಾತ್ರಿ ಅಲ್ಲಿ ನಾವು 4 ಗಂಟೆಗೆ ಮಲಗಿದ್ವಿ, 9 ಗಂಟೆವರೆಗೂ ಮಲಗಿದ್ವಿ ಗೈಸ್. ಅಲ್ಲೇ ನಮಗೆ 5, 6, 7, 8, 9 5 ಅವರ್ ಅಲ್ಲೇ ಹೋಗೈತಲ್ಲ, 5 ಅವರಲ್ಲಿ ಏನಿಲ್ಲ ಅಂದ್ರೂ 400 ಕಿಲೋಮೀಟರ್ ಬರ್ಬೋದಿತ್ತು. ಹೇಳ್ದೆ ಓಡಿಸು ಅಂತ, ಕೇಳಿಲ್ಲ ಗೈಸ್ ಇವನು. ನನಗೆ ನಿದ್ದೆ ಬತ್ತೈತೆ, ನನಗೆ ನಿದ್ದೆ ಬತ್ತೈತೆ ಅಂತ ಆಯ್ತ. ಏನು ಪ್ರೆಷರ್ ಅಂತ ಬೆಟ್ಟದಿಂದ ಎಲ್ಲ ಇದೆಲ್ಲ ತೆಗೆದಿದ್ದ ಮಾಡಿ ಪ್ರೆಷರ್ ಮಾಡಿದಾರ ಅಂತ, ಇದೆಲ್ಲ ಕಲ್ಲೆಲ್ಲ ತೆಗೆದು. ಹಾಂ ಗೈಸ್, ಪ್ರೆಷರ್ ಡೆಸ್ಟು ಜಲ್ಲಿ ಎಲ್ಲ ಇಲ್ಲೇ ಮಾಡೋದು. ಬಟ್ ನಿನ್ನೆ ನೈಟು ಒಳ್ಳೊಳ್ಳೆ ಸೀನರಿಗಳಿದ್ವು ಗೈಸ್, ಬಟ್ ನಾನು ಹಂಗೆ ಅನ್ಕೊಂಡಿದ್ದೆ. ಬಟ್ ಇವತ್ತೇನು ಒಂದೇ ಒಂದು ಸೀನರಿ ಇಲ್ಲ, ಏನೂ ಇಲ್ಲ, ಬರೀ ಟಾರ್ ರೋಡು ಅದು ಗುಂಡಿ ರೋಡು. ಏನು ಹೇಳೋಣ, ಇವತ್ತು ನಾವು ಪುಣೆಗೆ ಹೋಗ್ಬಿಟ್ಟು ಪುಣೆಯಿಂದ ನಮಗೆ ಒಳ್ಳೆ ರೋಡ್ ಸಿಗುತ್ತೆ ಅನ್ಕೋತೀನಿ. ಏನ್ ಹೇಳೋದು ಏನು ಮಾಡೋದು, ಹೇಳಂಗೆ ಇಲ್ಲ ಅಂತ ನಿಮ್ಗಡೆ. ಆಮೇಲೆ ಸ್ಪೇರ್ ಪಾರ್ಟ್ಸು ಸೆಕೆಂಡು ನೋಡಿ, ಇದೆಲ್ಲ ಇದೆಲ್ಲ ಸೈಡಿಗೆ ಇಟ್ಟಿರೋದು ಟೈರ್ಗಳು. ಎಷ್ಟು ಟೈರ್ಗಳು ಇರ್ತವೆ ಅಂದ್ರೆ ಸಿಕ್ಕಾಪಟ್ಟೆ ಇರ್ತವೆ. ಫುಡ್ ಮಾತ್ರ ಭಾರಿ ವರ್ಷ ಅಂದ್ರೆ ಭಾರಿ ವರ್ಷ ಗೈಸ್, ಅಷ್ಟು ಅಂದ್ರೆ ಫುಡ್ ಚೆನ್ನಾಗಿದೆ, ಬಟ್ ನಮಗೆ ಸೆಟ್ ಆಯ್ತಾ ಇಲ್ಲ ಅಷ್ಟೇ. ಹೇಳ್ಬಿಟ್ಟು ಪ್ರಯತ್ನ ಇಲ್ಲ ಅನ್ಕಣಿ. ಬರೀ ಪಂಚರ್ ಅಂಗಡಿಗಳೇ ಕಾಣೋದಿದೆ ಅಂದ್ರೆ ಸಿಕ್ಕಾಪಟ್ಟೆ ಲಾರಿ ಅಲ್ವಾ, ಇಲ್ಲೊಂದು ಸಿಕ್ಕಾಪಟ್ಟೆ ಲಾರಿಗಳು ಜಾಸ್ತಿ ಹೈವೇ ಹಂಗಾಗ್ಬಿಟ್ಟು ಪಂಚರ್ ಅಂಗಡಿ ಬೇಜಾನಿದ್ದಾವೆ.
ತಿಂಡಿ ಗುಂಡಿ ಗುಂಡಿ ರೋಡ್, ಬಟ್ ಟೋಲ್ ಮಾತ್ರ ಕರೆಕ್ಟ್ ಆಗಿದಾವೆ. ನೋಡಿ ಇದು ಕಡೆ ಮಾರುತಿದ್ದ ಕಡೆ ಬೆನ್ಸ್, ಟೋಲ್ ಮಾತ್ರ ಕರೆಕ್ಟ್ ಆಗಿದಾವೆ ಗೈಸ್. ರೋಡ್ ಹೆಂಗಾದ್ರೂ ಇರಲಿ, ರೋಡ್ ಮಾಡೋ ಟೈಮಲ್ಲಿ ಚೆನ್ನಾಗಿ ಮಾಡಿದ್ವಾ ಅಂತ ಕೇಳ್ತಾರೆ ಅವರಲ್ವಾ. ಹೆಂಗ್ ಬೇಕು ಹಂಗಿದಾವೆ ರೋಡ್ಗಳು. ಅಣ್ಣಣ್ಣೆ ಅಣ್ಣಣ್ಣೆ ಟೋಲು ಅಷ್ಟೇ ಗೈಸ್, ಒಳ್ಳೆ ರೇಟ್ ಇದಾವೆ ಟೋಲ್ಗಳು. 80 ರೂಪಾಯಿ 90 ರೂಪಾಯಿ 100 ರೂಪಾಯಿ ಇಂಥವೇ ಇರೋದು ಟೋಲ್ಗಳ ರೇಟ್ ಎಲ್ಲ. ಟೋಲ್ ಆ ಕಡೆಯಿಂದ ಹಂಗಿವಾಗ ಇದು ಟ್ರಕ್ ಇರೋದು ಲೈನ್ 5 ಅಲ್ಲೇ, ಲೈನ್ 6 ಅಲ್ಲಿ ನೋಡಿ ಹೆವಿ ಟ್ರಕ್ ಇರೋದು, ಇದು ಕಾರ್ ಇರೋದು. ಅಲ್ಲಿ ಈಗ ಲಾರಿಗಳು ನಾವು ಕಾರ್ ಎರಡು ಹೋಗೋದು ಒಂದೇ ಹೋಗೋದು ಲೇಟ್. ಹೌದು ಇವನೊಬ್ಬ ನಡಿ ಮುಂದೆ ಶುರು ಬಂತ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡು ಏನೊಂದು ಸನ್ ಗ್ಲಾಸ್ ಹಾಕೊಳ್ಳ ಗ್ಲಾಸ್ ಇದೆಯಲ್ಲ ಬಿಸಿಲಿಗೆ. ಎಲ್ಲೆಷ್ಟಿದೆಯೋ ಟೋಲಿಗೆ ಹೆಚ್ಚು ಕಮ್ಮಿ 10-15 ನಿಮಿಷ ಆಯ್ತು ಗಾಯ್ಸ್, ಇನ್ನು ಮೂವ್ ಆಗಿಲ್ಲ. ಇನ್ನು ಟ್ರಾಫಿಕ್ ರೆಡ್ ಅಲ್ಲಿ ಇಷ್ಟೊತ್ತು ರೆಡ್ ತೋರಿಸ್ತಾ ಇತ್ತಲ್ಲ, ಇವಾಗ ಹೋಯ್ತು. ಬಟ್ ಆದ್ರೂ ಟ್ರಾಫಿಕ್ ಹಂಗೆ ಇದೆ ನೋಡಿ, ಇಲ್ಲ ಎಷ್ಟು ಟ್ರಾಫಿಕ್ ಇದೆ. ನಿನ್ನೆ ನೈಟ್ ಗಾಯ್ಸ್ ಈ ತರದ್ದು 3 ಪ್ಯಾಕೆಟ್ ತಗೊಂಡಿರೋದು ಕಡ್ಲೆ. ಈ ಕಡ್ಲೆ 3 ಪ್ಯಾಕೆಟ್ ತಗೊಂಡು ನಿನ್ನೆ ನೈಟು, ಇನ್ನು ಒಂದೇ ಪ್ಯಾಕೆಟ್ ಇರೋದು. ರಾತ್ರಿ ಎಲ್ಲ ಕುತ್ಕೊಂಡು ತಿಂದಿರೋದೇ ತಿಂದಿರೋದು. ಏನಲ್ಲ ಇನ್ನು ಕಮ್ಮಿ ತಿನ್ನಲ್ಲ ಗೈಸ್, ಸಿಕ್ಕಾಪಟ್ಟೆ ತಿಂತಾನೆ. ರೆಡ್ ಬಂತು, ತಿರ್ಗಾ ಬಂತು ರೆಡ್ ನೋಡಿ. 371 ಕಿಲೋಮೀಟ್ರ್ 23 ಅವರ್ ತೋರಿಸ್ತಾ ಇದೆ.
ಅದು ವೇಸ್ಟ್ ಅಲ್ಲಬೇಕಂದ್ರೆ ಹೊಸ ಸ್ಕಾರ್ಪಿಯೋ ನೋಡಿ ಗೈಸ್ ಹೆಂಗ್ ಆಗಿದೆ ಅಂತ ಕಿತ್ಕರಂಟಿಸ್ಬಿಟ್ಟು ಮಲಗಿದ್ವಿ ಟೋಲ್ ಹತ್ರ ಇಷ್ಟೊತ್ತು ಹಾಕೊಂಡು ಮಲಗಿದ್ವಿ ಇವಾಗ ಎದ್ವಿ ಇವಾಗ ಟೈಮ್ ಎದ್ದು ನೋಡಿದ್ರೆ 6:30 ಆಗಿದೆ ಓಕೆನಾ ಇನ್ನೊಂದು ವಿಷಯ ಅಂದ್ರೆ ಗಾಡೀಲಿ ನನ್ನ ಟೈರ್ ಏರ್ ಬಂದಂಗಿದೆ ಗೈಸ್ ಅದಕ್ಕೋಸ್ಕರ ಈ ಟೈರ್ ತೆಗೆದು ಹಿಂದಕ್ಕೆ ಹಾಕೋಣ ಹಿಂದಡೆ ಇರೋ ಟೈರ್ ಮುಂದಕ್ಕೆ ಹಾಕೋಣ ಸ್ವಲ್ಪ ಸ್ಟೇರಿಂಗು ಪಟ ಪಟ ಅಂತ ಹೊಡಿತಾ ಇದೆ ಓಕೆ ಅದಕ್ಕೆ ಈ ಕಡೆಲ್ಲ ಏನು ಗೊತ್ತಾಗೈತೆ ಹೈಡ್ರೋಲಿಕ್ ಜಾಕೆ ಇಲ್ಲ ಭಾರಿ ಕಮ್ಮಿ ಹೈಡ್ರೋಲಿಕ್ ಜಾಕು ಜಾಕೊಂಡಿದ್ದಾರೆ ಲಾರಿ ಜಾಕ್ಗಳು ಇವಾಗ ಒಂದು ಜಾಕಿದೆ ಇದನ್ನ ತಗೊಂಡು ಇವಾಗ ಮಾಡ್ತಾ ಇದ್ದೀವಿ ಓಕೆ ನೋಡೋಣ ಗೈಸ್ ಮುಂದೆ ಹೋಯ್ತಾ ಹೋಯ್ತಾ ಕಂಟಿನ್ಯೂ ಮಾಡ್ತೀನಿ ಇದು ಮುಖ ತೊಳೆದಿಲ್ಲ ತಿಂಡಿ ಮಾಡಬೇಕು ಮಾಡ್ತೀನಿ ಓಕೆನಾ ಗೈಸ್ ವಾವ್ ಸೂಪರ್ ಫುಲ್ಲ ಸೂಪರ್
ಸೂಪರ್ ಆಗಿದೆ ಗೈಸ್. ರೋಡು ಬೇರೆ ಲೆವೆಲ್ ಅನ್ಗಳೆ. ಟೋಲ್ ಕಟ್ಟಿದ್ರು ಏನಲ್ಲಿ ಅಲ್ವಾ, ನೋಡೋಣ ನಾವು ಬೆಂಗಳೂರಿಗೆ ಎಷ್ಟೊತ್ತಿಗೆ ತಲುಪ್ತೀವಿ ಅಂತ ನೋಡೋಣ. ರಾಜಸ್ಥಾನ್ ಏನಿದು, ಹಿಂಗೆ ತುಂಬಿಕೊಂಡವ್ರಲ್ಲ, ನಾ ತುಂಬಿಕೊಂಡವ್ರೆ ಏನೋ ತರಕಾರಿ ಲೋಡ್ ಏನೋ ಹೋಯ್ತಾ ಇದೆ. ಬೇರೆ ಲೆವೆಲಲ್ಲಿ ಇದೆ ಆಯ್ತಾ, ನೋಡೋ ಸೂಪರ್ ಆಗಿದೆ. ಗೈಸ್ ವಿಡಿಯೋ ಬಾರಿ ಲೆಂತ ಇರೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಹಾಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಅಲ್ಲಿವರೆಗೂ ಬಾಯ್.